ಕೃಷ್ಣಾ ನದಿ ನೀರಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿ ಕೊಲ್ಹಾರದಿಂದ ಬಿಜಾಪುರ್ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪಾದಯಾತ್ರೆ ಮಾಡಲಾಯಿತು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಕೆಲವು ತಿಂಗಳುಗಳ ಹಿಂದೆ ಕೃಷ್ಣಾ ನದಿ ನೀರಿನಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿ ಟಿಪ್ಪು ಕ್ರಾಂತಿ ಸೇನೆ ಕರ್ನಾಟಕ ಸಂಘಟನೆ ಕೊಲ್ಹಾರದಿಂದ ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡು ವಾಹಿನಿಯೊಂದಿಗೆ ಮಾತನಾಡಿದ ಸಂಘಟನೆಯ ರಾಜ್ಯಾಧ್ಯಕ್ಷ ದಸ್ತಗೀರ್ ಮುಲ್ಲಾ, 2/7/2024 ಕೋಲ್ಹಾರ ಕೃಷ್ಣಾ ನದಿ ಬಳುತಿ ಜಾಕ್ಪುರ್ ಬಳಿ 5 ಜನ ಅಮಾಯಕರು ತೆಪ್ಪ ಮುಳುಗಿ ಸಾವನ್ನಪ್ಪಿದ್ದಾರೆ. ಇವರೆಲ್ಲರೂ ಬಡ ಕುಟುಂಬದವರು. ಕುಟುಂಬ ನಿರ್ವಹಣೆ ಮಾಡಲು ಮೀನುಗಾರಿಕೆ ಉದ್ಯೋಗ ಮಾಡಿಕೊಂಡು ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಸಲಹುತ್ತಿದ್ರು. ಕೋಲ್ಹಾರ ಪೊಲೀಸ್ ಠಾಣೆಯ ಪೊಲೀಸರು ಇವರು ಜೂಜಾಡುವವರು ಎಂದು ಇವರ ಮೇಲೆ ದಾಳಿ ಮಾಡಿದಾಗ ಗಾಬರಿಗೊಂಡು ತೆಪ್ಪ ಏರಿ ಪಾರಾಗಲು ಹೋದಾಗ ತೆಪ್ಪ ಮುಗುಚಿ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ಹೇಳುತ್ತಿದ್ದಾರೆ. ಆದರೆ ಇದೊಂದು ಕೊಲೆ, ಮಾನವ ಹಕ್ಕುಗಳ ಉಲ್ಲಂಘನೆ, ಕಾನೂನು ಸುವ್ಯವಸ್ಥೆ ವೈಫಲ್ಯ. ಇಂತಹ ಘನಘೋರ ಘಟನೆ ಜರುಗಿದರೂ ಸರ್ಕಾರ ಕೇವಲ ಕಾಟಾಚಾರಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಕೈ ತೊಳೆದುಕೊಂಡಿದೆ. ಸರ್ಕಾರ ತಪ್ಪಿತಸ್ಥ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡಬೇಕು. ಕೊಲೆ ಆರೋಪದ ಕುರಿತು ಫಿರ್ಯಾದಿ ದಾಖಲು ಮಾಡಬೇಕು. ಮೃತ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಹಾಗೂ ಸರ್ಕಾರಿ ನೌಕರಿ ಒದಗಿಸಿಕೊಡಬೇಕೆಂದು ಈ ಮೂಲಕ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮೃತರ ಕುಟುಂಬದ ಸದಸ್ಯರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಎರಡು ಏಳು 2024 ಕೋಲಾರ ಪಟ್ಟಣದಲ್ಲಿ ಮುಳುತಿ ಜಾಕ್ವೆಲ್ ಸಮೀಪ ಪೊಲೀಸರು ಜೂಜಾಡೋರಿಗೆ ಏನು ದಾಳಿ ಮಾಡ್ಯಾರಂತೇಳಿ ಭಯಬಿದ್ದು ಏನು ಕೋಲಾರ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರಲ್ಲ 5 ಜನ, ಅವರಿಗೆ ನ್ಯಾಯ ಕೊಡಿಸೋ ಸಲುವಾಗಿ ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯು ಸಮಸ್ತ ಕೋಲಾರ ಗ್ರಾಮದ ಗ್ರಾಮಸ್ಥರು ಹಾಗೂ ಎಲ್ಲ ಏನು ಜೀವ ಕಳೆದುಕೊಂಡಂತಹ ಕುಟುಂಬಸ್ಥರು ಮತ್ತು ಕಾರ್ಯಕರ್ತರು ಸೇರಿ ಇವತ್ತು ನಾವು ಕೋಲಾರದಿಂದ ಪಾದಯಾತ್ರೆಯನ್ನು ವಿಜಯಪುರ ಜಿಲ್ಲೆಯ ಡಿಸಿ ಕಚೇರಿವರೆಗೆ ಹೊರಟಿದ್ದೀವಿ. ಈಗ ನಮ್ಮ ಬೇಡಿಕೆಗಳೇನಪ್ಪ ಅಂತಂದರೆ ಅದು ಅನ್ಯಾಚುರಲ್ ಡೆತ್ ಅಲ್ಲ, ಅಸಹಜ ಸಾವಲ್ಲದು. ಯಾಕೆಂದರೆ ಭಯ ಬೀಳಿಸಿ ಪೊಲೀಸರ ಭಯಕ್ಕೆ ಅಂಜಿ ಅವರೇನು ಪ್ರಾಣ ಕಳೆದುಕೊಂಡ್ರಲ್ಲ, ಅವ್ರಿಗೆ ಕೇವಲ ಸಸ್ಪೆಂಡ್ ಮಾಡೋದಷ್ಟೇ ಅಲ್ಲ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕಾಗಿತ್ತು. ಅದನ್ನು ಕೂಡ ಮುಚ್ಚಾಕುವಂತ ಕೆಲಸ ಮಾಡಿದ್ದಾರೆ. ಇದು ದೊಡ್ಡ ಅನ್ಯಾಯ ಆಗಿದೆ. ಆ ಕಾರಣಕ್ಕಾಗಿ ನಾವು ಇವತ್ತು ಪಾದಯಾತ್ರೆಯನ್ನು ಹಾಕೋತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಏನು ಮೃತ ಕುಟುಂಬಕ್ಕೆ, ಪ್ರತಿಯೊಂದು ಕುಟುಂಬಕ್ಕೆ ಅವರು ಅದರಲ್ಲಿ ಯಾರೂ ಕೂಡ ಗ್ಯಾಂಬ್ಲಿಂಗ್ ಮಾಡೋರು ಇದ್ದಿದ್ದಿಲ್ಲ, ಇಸ್ಪೇಟ್ ಆಡೋರು ಜೂಜಾಡೋರು ಇದ್ದಿದ್ದಿಲ್ಲ. ಅದರಲ್ಲಿ ಮಚ್ಗಾರ ಅಂದ್ರಪ್ಪ ಅಂತಂದ್ರೆ ಮೀನುಗಾರರು ಇದ್ರು. ಅವ್ರ ಕಾಯಕನೇ ಮೀನ ಹಿಡಿ ಕಾಯಕ ಆಗಿತ್ತು. ಆ ಮೀನುಗಾರರು ಇವತ್ತು ಮೃತಪಟ್ಟಿದಾರಪ್ಪ ಅಂತಂದ್ರೆ ಅವ್ರ ಕುಟುಂಬಕ್ಕೆ ಸರ್ಕಾರದಿಂದ ಯಾವುದೇ ಇನ್ನೂ ಕೂಡ ಪರಿಹಾರ ಬಂದಿಲ್ಲ. ಅದಕ್ಕಾಗಿ ಸರ್ಕಾರ ಆ ಪ್ರತಿ ಕುಟುಂಬಕ್ಕೂ ಕೂಡ 50 ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಆ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಸರ್ಕಾರಿ ನೌಕರಿ ಕೊಡೋದ್ರ ಮುಖಾಂತರ ಅವರಿಗೆ ಆರ್ಥಿಕ ಭದ್ರತೆ ಕೊಡಬೇಕು. ಅವರಿಗೆ ಪ್ರತಿಯೊಬ್ಬರಿಗೆ ಕೂಡ 50 ಲಕ್ಷ ಅವರಿಗೆ ಪರಿಹಾರ ಕೊಡಬೇಕು. ಮತ್ತು ಅದೇ ತರನಾಗಿ ಇದೇನು ಪೊಲೀಸರಿಗೆ ಕಾಟಾಚಾರಕ್ಕಾಗಿ ಏನು ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದಾರಲ್ಲ, ಅವ್ರು ಸಸ್ಪೆಂಡ್ ಆಗಬಾರ್ದು ಅಷ್ಟೇ ಅಲ್ಲ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು, ಮೊಕದ್ದಮೆ ಆಗಬೇಕು, ಮರ್ಡರ್ ಕೇಸ್ ಆಗಿ ಪರ್ಮನೆಂಟ್ ಆಗಿ ಅವರನ್ನು ಏನು ಅಮಾನತುಗೊಳಿಸಬೇಕು ಅಂತೇಳಿ ಇವತ್ತು ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯು ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆಯಲ್ಲಿ ಎಲ್ಲ ನಮ್ಮ ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರು, ತಾಲೂಕು ಮುಖಂಡರು, ಗ್ರಾಮ ಘಟಕದ ಮುಖಂಡರು, ಅದೇ ತೆರನಾಗಿ ಕೋಲಾರ ಪಟ್ಟಣದ ಎಲ್ಲ ಏನು ಜೀವ ಕಳೆದುಕೊಂಡಂತ ಪ್ರತಿಯೊಂದು ಏನು ಮನೆ ಸದಸ್ಯರು ಹಾಗೂ ಎಲ್ಲ ನನ್ನ ತಾಯಂದಿರು, ಎಲ್ಲ ಸೋದರರು, ಗ್ರಾಮಸ್ಥರು, ಬುದ್ಧಿವಂತರು, ಚಿಂತಕರು ಎಲ್ಲರೂ ನಾವು ಇಲ್ಲಿ ಇದ್ದೀವಿ. ಈ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ಇವತ್ತು ಡಿಸಿ ಕಚೇರಿವರೆಗೆ ಹೋಗಿ ಸರ್ಕಾರಕ್ಕೆ ಮನವಿ ಮುಟ್ಟಿಸೋದ್ರ ಮುಖಾಂತರ ಇವತ್ತು ನಾವು ಒಂದು ಹೋರಾಟನ ಅಲ್ಲಿ ಬಿಜಾಪುರ ಡಿಸಿ ಕಚೇರಿಗೆ ಅಂತ್ಯಗೊಳಿಸ್ತೀವಿ. ನಮಗೇನಾದರೂ ನ್ಯಾಯ ಸಿಗದೇ ಇದ್ರೆ ಬೆಂಗಳೂರು ವಿಧಾನಸೌಧಕ್ಕೂ ಕೂಡ ನಾವು ಕೋಲಾರದಿಂದ ಪಾದಯಾತ್ರೆ ಹಾಕೊಳ್ಳುವಂತ ಕೆಲಸವನ್ನು ಮುಂಬರೋ ದಿನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ದಸ್ತಗೀರ್ ಮುಲ್ಲಾ, ನಾನು ಟಿಪ್ಪು ಕ್ರಾಂತಿ ಸೇನೆ ಸಂಸ್ಥಾಪಕ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸರ್ಕಾರಿ ನೌಕರಿ ಕೊಡೋದ್ರ ಮುಖಾಂತರ ಅವರಿಗೆ ಆರ್ಥಿಕ ಭದ್ರತೆ ಕೊಡಬೇಕು, ಅವರಿಗೆ
ಪ್ರತಿಯೊಬ್ಬರಿಗೆ ಕೂಡ 50 ಲಕ್ಷ ಅವರಿಗೆ ಪರಿಹಾರ ಕೊಡಬೇಕು. ಮತ್ತು ಅದೇ ತರನಾಗಿ ಇದೇನು ಪೊಲೀಸರಿಗೆ ಕಾಟಾಚಾರಕ್ಕಾಗಿ ಏನು ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸರು ಬಂದು ಪ್ರಕರಣ ಇಡಿಯತ್ ಮಾಡ್ಕೊಂಡಿದ್ದಾರೆ, ಅನ್ಯಾಚುರಲ್ ಡೆತ್, ಅಸಹಜ ಸಾವು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವ್ರು ಹೇಳಿಕೆ ತಗೊಂಡಿದ್ದಾರೆ. ಆದ್ರೆ ಅದು ಏನಾಗ್ಬಿಟ್ಟಿದಪ್ಪ ಅಂತಂದ್ರೆ ನಮಗೆ ಅದು ಅದು ಅನ್ಯಾಚುರಲ್ ಡೆತ್ ಅಲ್ಲ, ಭಯ ಬೀಳಿಸಿ ಅವರೇನು ತೀರ್ಕೊಂಡಿದಾರಲ್ಲ, ಏನು ಹೊಳೆಯಲ್ಲಿ ಮುಳುಗಿ ಸತ್ತಾರಲ್ಲ, ಭಯ ಹುಟ್ಟಿಸಿದವ್ರು ಯಾರು? ಪೊಲೀಸರು ಭಯ ಹುಟ್ಟಿಸಿದ್ದಾರೆ. ಪೊಲೀಸರು ಭಯ ಹುಟ್ಟಿಸಿದಾರಪ್ಪ ಅಂತಂದ್ರೆ ಪೊಲೀಸರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು, ಅವ್ರ ಮೇಲೆ ಕೇಸ್ ಆಗ್ಬೇಕು, ಒಳಗೆ ಕಳಿಸ್ಬೇಕು ಅವರಿಗೆ. ಯಾರಿಗೆ ಒಬ್ರು ಎಲ್ಲೋ ಒಂದು ಬೇರೆ ಬೇರೆ ಕೇಸ್ ನಲ್ಲಿ ಹೆಂಗ್ ನಮ್ಮ ಪೊಲೀಸರು ಬೇರೆದವರಿಗೆ ಸಾರ್ವಜನಿಕರಿಗೆ ಅಟ್ಯಾಕ್ ಮಾಡ್ತಾರಲ್ಲ, ಅದೇ ತೆರನಾಗಿ ಅವ್ರ ಮೇಲೆ ಕೇಸ್ ಆಗ್ಬೇಕಂತೇಳಿ ಇವತ್ತು ನಾವು ಒತ್ತಾಯ ಇದೆ. ಆವಾಗ ಅವರಿಗೆ ಪಾಪ ಏನೋ ದಿಕ್ಕು ತೋಚದಂಗ ಆಗೈತಿ. ಅವರು ಅವ್ರ ಮನೆಯಲ್ಲಿ ಸಾವಾಗಿದ್ದೆ, ದೊಡ್ಡವರಿಗೆ ಮುಗುಲನ್ನು ಹರಿದು ನೆಲೆ ಮೇಲೆ ಬಿದ್ದಂಗಾಗ್ಯದ. ಆ ಕಾರಣಕ್ಕಾಗಿ ಅವ್ರು ಕೊಟ್ಟಿಲ್ಲ. ಈಗ ನಮ್ಮ ಒತ್ತಾಯ ಇದೆ, ಈಗ ಏನಾದ್ರೂ ಮಾಡ್ಕೊಳ್ಳಿಕ್ಕಪ್ಪ ಅಂತಂದ್ರೆ ನಾವು ಕೋರ್ಟ್ ನಿಂದ PC ಫೈಲ್ ಮಾಡ್ಲಿಕ್ಕೂ ರೆಡಿ ಇದ್ದೀವಿ. ಮಾಡಿರ್ಬೋದು ಅದು ಅವರು ದೊಡ್ಡತನ, ಆ ಮನುಷ್ಯತ್ವ ಅವ್ರಿಗೆ ಮಾಡ್ಲೇಬೇಕು, ಅದೇನು ದೊಡ್ಡ ವಿಷಯ ಅಲ್ಲ. ಇವತ್ತು ಅವರು ಕೇವಲ ಆರ್ಥಿಕ ಸಹಾಯ ತಮ್ಮ ವೈಯಕ್ತಿಕ ಮಾಡಬಾರ್ದಾಗಿತ್ತು. ಸಚಿವರು ಅವ್ರು ಏನಾದರೂ ಸರ್ಕಾರದ ಭಾಗವಾಗಿದ್ದರು ಅಂತಂದ್ರೆ ಭಾಗ ಆಗ್ಯಾರ ಅವರು. ಸಚಿವರು ಇವತ್ತು ಶಿವಾನಂದ ಪಾಟೀಲ್ರು, ಸನ್ಮಾನ್ಯ ಶಿವಾನಂದ ಪಾಟೀಲ್ರು, ಇವತ್ತು ಅವರು ಸರ್ಕಾರಕ್ಕೆ ಒತ್ತಡ ಹೇರಿ ಆ ಕುಟುಂಬಸ್ಥರಿಗೆ ಪ್ರತಿಯೊಬ್ಬರಿಗೆ ಕೂಡ ಪರಿಹಾರ ಸರ್ಕಾರದಿಂದ ಕೊಡಿಸುವಂತ ಕೆಲಸ ಮಾಡಬೇಕಾಗಿತ್ತು. ನಾವು ಕೂಡ ಅವರಿಗೆ ಅಪ್ರಿಷಿಯೇಟ್ ಮಾಡ್ತೀವಿ, ಈಗಲೂ ಕೂಡ ಅಪ್ರಿಷಿಯೇಟ್ ಮಾಡ್ತೀವಿ, ಇನ್ನೂ ಕೂಡ ಅವರಿಗೆ ನಾವು ಸಚಿವರಿಗೆ ಹೇಳ್ತೀವಿ, ನೀವು ದಯವಿಟ್ಟು ಸರ್ಕಾರಕ್ಕೆ ಒತ್ತಡ ಹೇರಿ ಕುಟುಂಬಸ್ಥರಿಗೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಏನು ಆರ್ಥಿಕ ಸಹಾಯ ಮಾಡಿಸ್ಬೇಕು, ಅವರಿಗೆ ಪರಿಹಾರ ಇಸ್ಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ. ಅವರು ಮೆಣಸಿಗೆ ವ್ಯಾಪಾರ ಮಾಡ್ತಾರೆ, ರೊಕ್ಕ ಕೊಟ್ಟು ಬರ್ತೀನಿ ಅಂತೇಳಿ ಮನೆದೇನು ರೊಕ್ಕ ತಗೊಂಡ ಹೋಗ್ಯಾನ್ರಿ ಅವ ಮಾರ್ಕೆಟ್ದಾಗ ಒಯ್ದು ಕೊಡ್ತೀನಿ ಅಂತೇಳಿ. ಅವರು ಸಂಜೆ ಮುಂದೆ ಏನೈತಿ ತೀರ್ಕೊಂಡೈತೆ, ಇದು ಒಳಗ್ ಬಿದ್ದಾರೆ ಅಂತೇಳಿ ನಮಗೆ ಇಷ್ಟ ಹೇಳ್ಯಾರಿ. ಮುಂಜಾನೆ ಏಳಾನ ಬರುತ್ತಾನ ನಮಗಂತ್ರ ಇದು ಇದ್ದಿದ್ದಿಲ್ಲರಿ, ಸತ್ತಾನ ಮುಂದೆ ಇದು ಇದ್ದಿದ್ದಿಲ್ಲ ನಮಗೆ. ಮುಂಜಾನೆ ಏಳಾನ ಪೊಲೀಸರು ಇದ್ದರು, ಪೊಲೀಸರು ಹೋಗ್ಯಾರ ಅಂತೇಳಿ ಪೊಲೀಸರಿಗೆ ಅಂತ ತೀರ್ಕೊಂಡ್ರಿ ಇವ್ರು ಹೋಗಿ ನಾ ಒಳಗ. ಮತ್ತು ಪೊಲೀಸರಿಗೆ ನೌಕರಿ ಮೇಲೆ ತೆಗಿಬೇಕ್ರಿ ಅವ್ರಿಗೆ, ಎಷ್ಟು ಮಂದಿ ಇದ್ರು ಅವ್ರಿಗೆ ಎಲ್ಲರಿಗೆ. ನಮಗೇನೈತಿ ನ್ಯಾಯ ಕೊಡ್ಬೇಕ್ರಿ, ನಮ್ಮ 2 ಮಕ್ಕಳು ಅದಾರ ಅವ್ನು ಸಣ್ಣ ಸಣ್ಣ, ಯಾರು ಸಾಕ್ತಾರ್ರಿ? ನಮ್ಮ ಜೀವನ ನಮ್ಗೆ ರೆಗಡಿ ಆಗಿರ್ತೈತ್ರಿ, ಅವ್ರ ಮಕ್ಕಳಿಗೆ ಅವ್ರು ಸಾಕ್ಬೇಕಾದ್ರೆ ಒಂದು ಸ್ವಲ್ಪ ಇದು ಆಗುದೇ ಇಲ್ರಿ. ಸಣ್ಣ ಮಕ್ಕಳು ಅದಾವ, ದೊಡ್ಡ ಮಾಡೋತನ ಎಷ್ಟು ಕಷ್ಟ ಆಗ್ತೈತ್ರಿ ಮಕ್ಕಳಿಗೆ. 50 ಲಕ್ಷ ರೂಪಾಯಿ ಬೇಕು ನೋಡ್ರಿ ಅವ್ರಿಗೆ, ಹುಡುಗರಿಗೆ. ಒಂದೇ ಗೌರ್ಮೆಂಟ್ದಿಂದ ಒಂದು ಸರ್ಕಾರ ನೌಕರಿ ಹಚ್ಚಬೇಕ್ರಿ ಗೌರ್ಮೆಂಟ್ದಿಂದ. ಅವ್ರ ಪೊಲೀಸರಿಗೆ ಏನೈತ್ರಿ, ಅವ್ರಿಗೆ ಇದು ಮಾಡ್ಬೇಡ್ರಿ, ಮನೇನು ಕಟ್ಟಿಲ್ಲ, ಪತ್ರಾಸ ಚಪ್ರ ಐತ್ರಿ ಅವ್ರದ್ದು ಚಪ್ರ ಐತ್ರಿ. ಮತ್ತೆ ಮೆಣಸಿನ್ಕಾಯಿ ವ್ಯಾಪಾರ ಮಾಡೋ ಬಿಟ್ಕೇಶಂತ ಇಲ್ಲಿ ಹೋಗಿ ಇವ್ರು ಯಾರು ನಮ್ಮ ಹಿಂದೆ ಅವ್ರು ಬರಲಿಲ್ಲರಿ ಅವ್ರ ಪೊಲೀಸರು. ಅವರು ನ್ಯಾಯ ಕೊಡಿಸ್ಬೇಕಾದ್ರೆ ಅಲ್ಲಿ ನಿಂದಿರ್ಬೇಕಿಲ್ರಿ ಅವ್ರು, ಅವರು ಓಡಿ ಹೋಗ್ಯಾರಿ. ಅವ್ರು ಅವ್ರು ನಿಂತ್ರ ಅಂದ್ರೆ ನಾವು ಅವ್ರ ಮೇಲೆ ಕೊಡ್ತಿದ್ದಿಲ್ರಿ, ಮತ್ತೆ ಅವ್ರ ಓಡೋಗ್ಯಾರಿ. ಯಾರ ಮೇಲೆ ಕೊಡ್ಬೇಕು ಅವ್ರ ಮೇಲೆ ಕೊಡಿದ್ರಿ. ಈಗ ಮಾಡ್ತಾರ ಊರ್ ಮಂದಿಗೆ ಗುರುತೈತ್ರಿ, ಹಳ್ಯಾಗ ಕೇಳ್ಬಾರಿ, ಹಳ್ಯಾಗ ಸುದ್ದಿ ಹೇಳ್ತಾರ ಅವ. ನಮ್ ಊರಾಗ ಬೇಡ್ರಿ, ಹಳ್ಯಾಗ ಕೇಳ್ರಿ, ಅವ್ನ ಹೆಂಗ ಹೇಳ್ತಾರ ಹೋಗಿ ಬರ್ತಾನ್ರಿ ಅವ. ಅವತ್ತ ತೆಲಗಿಗೆ ವ್ಯಾಪಾರ ಮಾಡಕ್ ಮೆಣಸಿನ್ಕಾಯಿ ಚೀಲ ಏರಿ ಇಟ್ಟಾನ್ರಿ ಅವ, ಎರಡ್ ಮೆಣಸಿನ್ಕಾಯಿ ಚೀಲ ಏರಿ ಹೋಗಿ ಬರ್ತೀನಿ ಅಂತ ಹೋಗಾನ. ಅವ್ರ ಕೂಡ ಹೋಗ್ಬಿಟ್ಟ ನೋಡ್ರಿ, ಹೊರಗೆ ಹೋಗ ಅಂತೇಳಿ ಬಂದ ಹೋಗ್ಯಾರಿ. ಮೆಣಸಿನ್ಕಾಯಿ ಮಾರಕ್ ಹೋಗಾಕ ಗಾಡಿ ಮೇಲೆ ಏರಿ ಇಟ್ಟಾರ್ರಿ ಎರಡ್ ಚೀಲ. ಅವತ್ತ ಹೊಳೆದಂಡಿಗೆ ಯಾಕೆ ಹೋಗಿದ್ರಿ ಅವತ್ತ? ಅವರು ಯಾರು ಕರ್ಕೊಂಡ ಹೋಗ್ಯಾರಿ? ಯಾರಿಗೆ ಹೋದ್ರಿ ಸರ್? ನಮ್ಗೇನು ಹೇಳಿ ಹೋಗಿರ್ತಾರ್ರಿ ಹೋಗೋರು ಅವರು ಹೋಗ್ಯಾರ್ರಿ. ಅವರು ಪಾಯ್ಸ್ ತಗೊಂಡ್ಬರ್ತೀನಿ ನಾ ಅಂಗಡಿಗೆ ಅಂತ ಹೋಗ್ಯಾರ್ರಿ ಅವರು. ಒಟ್ಟು ಹೋಗ್ಯಾರ್ರಿ ಅವರು, ಹೋಗ್ಯಾರ್ರಿ ಹೊಳಿ ಬರ್ತಾರಂತೇಳಿ ನಾವು ದಾರಿ ಕಾಕೋತ್ ಕೂತೀವ್ರಿ. ಅವ್ರು ಒತ್ತಟ್ಟೆ ತಪ್ಪಿದ್ದೆ ಆರಸ ಮಾಡ್ತಿದ್ರಿ? ನಾವು ಹೋಟೆಲ್ನಾಗ ಅದೀವ್ರಿ, ಹೋಟೆಲ್ ಇಟ್ಕೊಂಡ್ ಅದೀವ್ರಿ ನಾವು. ನಮ್ಗ ಅದ್ರ ಮ್ಯಾಗ ಹೊಟ್ಟೆ, ನಮ್ಗೇನು ಇದನ್ನ ಇಲ್ರಿ. ಮತ್ತೆ ಬಾಡಿಗೆ ಅದೀವ್ರಿ ಇಲ್ಲಿ ಎಲ್ಲ. ಏನ್ ರೀ ಘಟನೆ, ಏನು ಯಾರ ಕಾರಣ ಐತ್ರಿ? ಪೊಲೀಸರ ಕಾರಣ. ಅವ್ರು ಮಾಡಿದ್ರೆ ಅವ್ರು ಮಾಡಿರ್ತಾರ ಇಲ್ಲೇ ಇರ್ಬೇಕಿತ್ರಿ ಸರ್. ಓಡಿ ಯಾಕೆ ಹೋಗ್ಯಾರ್ರಿ ಅವರು? ಓಡಿ ಯಾಕೆ ಹೋಗ್ಬೇಕಂತ ನಾವ್ ಅಂತೀವಿ. ಹೊಳ್ಳ ಫೋನ್ ಹಚ್ಚಿರ್ ಫೋನ್ ಸುತ್ತ ಬಿಟ್ಟಾರ್ರಿ ಅವ್ರು. ಅದ ಸರ್ ಗುಳ ಯಾರ್ರಿ ಮಾಡಿದಾರ್ರಿ? ಹೌದ್ರಿ, ನಾವ್ ಹೇಳ್ತೀವಲ್ಲ. ಯಾರು ಫೋನ್ ಸುತ್ತ ಬಿಟ್ಟಿದ್ರು? ಪೊಲೀಸರ್ಗೆ ಫೋನ್ ಹಚ್ಚಿವ್ರಿ ನಾವು. ಹೆಂಗ್ರಿ ಸರ್ ನೀವು ಅಲ್ಲಿ ಎದುರೇನ್ರಿ ಈ ಘಟನೆ ನಡೆದಾಗ ಅಂತ ಕೇಳ್ಬೇಕಂತ ಫೋನ್ ಹಚ್ಚಿರ್ ಫೋನ್ ಸುತ್ತಪ್ಪ ಐತ್ರಿ. ಅಚ್ಚಾ ಸರ್ಕಾರಿ ಅಧಿಕಾರಿಗಳು ನಿಮ್ಗೆ ಏನ್ ಹೇಳಿದ್ರು? ಬಂದು ಯಾರು ಏನು ಹೇಳಿಲ್ರಿ. ನಿಮ್ಗೆ ಏನಾಗ್ಬೇಕಾದ್ರೆ ಸರ್ಕಾರದಿಂದ ನಿಮ್ ಬೇಡಿಕೆ ಏನ್ರಿ? ಒಟ್ ನಮಗ ಮನೆಯಾಗ ನೋಡ್ರಿ, ನಮ್ಮ ಮಕ್ಕಳು ಒಟ್ಟ ದಾರಿಗೆ ಬಿಟ್ಟ ನಿಂತು ಬಿಟ್ಟವ್ರಿ. ಈಗ ಏನು ಇಲ್ರಿ ನಮಗ, ಒಟ್ಟ ಇರಾಕು ಜಾಗ ಇಲ್ಲ, ಏನು ಇಲ್ರಿ. ಎಲ್ಲ ಬಾಡ್ಗಿರ್ ನಾವು. ನಾವು ಊರ್ ಬಿಟ್ಟ ದುಡ್ಕೊಂಡ್ ತಿನ್ನಾಕ್ ಬಂದೀವ್ರಿ ಸರ್. ಒಟ್ ನಮಗ ಒಂದ್ 50 ಲಕ್ಷ ರೂಪಾಯಿ ಬೇಕ್ರಿ ಸರ್ಕಾರದ. ಒಂದ್ ನೌಕರಿ ಬೇಕ್ರಿ ನಮಗ. ಪೊಲೀಸರಿಗೆ ಬಾಳ ಶಿಕ್ಷೆ ಆಗ್ಬೇಕ್ರಿ.
ನಮ್ಮ ದುಕಾನ ನಮಗ್ ಇರ್ತೈತ್ರಿ ಸರ್, ಯಾವಾಗ ಮಾತಾಡೋನ್ರಿ? ಇನ್ನಾದ್ರೂ ಅವ್ರ ನೆನಪ್ ತಗೋರ್ ನಮ್ ಹೊಟ್ಟ ಉರ್ತಾವ್ರಿ, ಅವ ಎರಡು ಏಳು 2024 ಕೋಲಾರ ಪಟ್ಟಣದಲ್ಲಿ ಬಳುತಿ ಜಾಕ್ವೆಲ್ ಸಮೀಪ ಪೊಲೀಸರು ಜೂಜಾಡೋರಿಗೆ ಏನು ದಾಳಿ ಮಾಡ್ಯಾರಂತೇಳಿ ಭಯಬಿದ್ದು ಏನು ಕೋಲಾರ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರಲ್ಲ 5 ಜನ, ಅವರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯು ಸಮಸ್ತ ಕೋಲಾರ ಗ್ರಾಮದ ಗ್ರಾಮಸ್ಥರು ಹಾಗೂ ಎಲ್ಲ ಏನು ಜೀವ ಕಳೆದುಕೊಂಡಂತಹ ಕುಟುಂಬಸ್ಥರು ಮತ್ತು ಕಾರ್ಯಕರ್ತರು ಸೇರಿ ಇವತ್ತು ನಾವು ಕೋಲಾರದಿಂದ ಪಾದಯಾತ್ರೆಯನ್ನು ವಿಜಯಪುರ ಜಿಲ್ಲೆಯ ಡಿಸಿ ಕಚೇರಿವರೆಗೆ ಹೊರಟಿದ್ದೀವಿ. ಈಗ ನಮ್ಮ ಹೋದಾಗ ಅವ್ರೇನು ಇನ್ಸ್ಪೆಕ್ಟರ್ ಜನರ ಸಂಗತಿ ಗೊತ್ತಿರ್ಬೋದ್ರಿ, ಅದು ಏನು ಅವರು ಪೊಲೀಸರು ಬನ್ನ ಅಂಜಿಕೇಶಿಂದ ಪುಟ್ಟಾಗಿ ಇಳ್ದಾರಿ, ಹೋಗ್ತಾರ ಚಿ ಕಡೆ ಸಂಜೆ 4 ಹೋಗ್ತಿದ್ರು ಅವ್ರು ಮೀನು ಜಾಗಿ ಬಿಡಾಕ, ಮುಂಜಾನೆ ಮೀನು ಹಿಡ್ಕೊಂಡ್ಬರ್ತಿದ್ದಾರೆ ಮನೆಗೆ, ಆ ಜಾಗಿ ಬಿಡಾಕಂತ ಇಳ್ದಾರಿ. ಅದು ಪೊಲೀಸರು ಬರ ನಾ ಇನ್ಸ್ಪೆಕ್ಟರ್ ಹ್ಯಾಂಗ್ ಬಂದು ಅವ್ರು ಇದ್ರಾಗ ಕುತ್ತಾರ ಏನ್ ಮಾಡ್ಯಾರ ವಜ್ಜಿಯಾಗಿದ್ರಿ ಸರ್, ಅದು ಅದ್ರಾಗ 3 ಜನ 8 ಜನ ಇಳಿತಿದ್ರು ದಿವಸ ಅವರು, ಆ ಬಾಳ ಜನ ಆಗಿ ಅದು ವಜ್ಜಿಗೆ ಅನ್ನೋದು ಉಲ್ಟಾ ಆಗಿದ್ರಿ, ಅದು ಒಂದಿಬ್ರು 3 ಜಿಗದಾರಂತ್ರಿ, ಅದ್ರಾಗ ಯಾರು ಬಂದು ಸಾಕ್ಷಿ ಹೇಳುದಿಲ್ರಿ ಸರ್, ಜಿಗದೇವಿ ನಾವು ಓಡ್ ಬಂದೇವಿ ಅದು ಪಲ್ಟಿ ಆಯ್ತು ಏನ್ ನಮಗಾರ ಏನ್ ಗೊತ್ತಿರ ಅದು ಎಲ್ಲ. ಹಂಗಾಗಿ ಇದು ಅವರು ಮುಳುಗ್ಯಾರ್ರಿ, ಮುಳುಗ್ ಸತ್ತಿಂದ ಈ ಪೊಲೀಸರು ಯಾಕೆ 1,00,000 ಕೊಟ್ರಿ ಅವ್ರು ಏನು ಕಾರಣ ಇರ್ಲಿಕ್ಕಂದ್ರೆ, ಆ ಪೊಲೀಸರು ಕಾರಣ ಅಲ್ಲ ಹೇಳ್ತಾರಿ ಜನ, ಈಗ ಅವ್ರು ಯಾಕೆ 1,00,000 ಕೊಟ್ರಿ ನಮಗ, ಅದು ಬೇಕ್ರಿ ನಮಗ್ ಜೀವದಾನಕ್ಕೆ 50,00,000 ರೂಪಾಯಿ ಬೇಕ್ರಿ, ನಮಗ್ ಯಾರಿಗಾರ ಒಂದ್ ಗೌರ್ಮೆಂಟ್ ನೌಕರಿ ಬೇಕ್ರಿ ಸರ್, ಆ ಹುಡುಗಿಗೆ ಏನೈತಿ ಏನ್ರ ಒಂದ್ ಸರ್ಕಾರ ನೌಕರಿ ಬೇಕ್ರಿ, ಪೊಲೀಸರ್ ಕ್ರಮ ಗೊಳ್ಬೇಕು ನೋಡ್ರಿ, ಏನು ಹೇಳಿದ್ರಿ ಕೊಟ್ಟಾರ ಯಾರಿಗ ಗೊತ್ತ್ರಿ, ಅವ್ರು ತಂಗ್ ಕೊಟ್ಟಾರ ಹಿರಿಯರು ಯಾರು ಕೊಟ್ಟಾರನ್ರಿ, ಅದು ಅವ್ರ ಯಾಕೆ ಓಡ್ ಹೋಗ್ಬೇಕ್ರಿ ನಿಂದಿರ್ಬೇಕ್ರಿ ನಮ್ ಮುಂದ, ಅವ್ರ ಆ ತಪ್ಪು ಮಾಡಿರ್ಲಿಕ್ಕಂದ್ರ ಅಂತ ಹೇಳ್ತೇವ್ರಿ ನಾವು, ತಪ್ಪು ಮಾಡಿರ್ಲಿಕ್ಕೆ ನೀವು ರಕ್ಷಿಸಕಿರ್ತೀರಿ ಇಲ್ರಿ ಪೊಲೀಸರು, ನೀವು ನಮಗ್ ಉಳಿಸ್ಬೇಕಾಗಿತ್ರ ಹುಡುಗರು ಬಿದ್ದಾಗ, ಅವ್ರನ್ನ ಯಾಕೆ ಬಿಟ್ಟು ಓಡ್ ಹೋದ್ರಿ ನೀವು, ನಾವ್ ಅದ ಕೇಳೋರು ನೋಡ್ರಿ, ಈಗ ಕಂಪ್ಲೇಂಟ್ ಮಾಡಿದ್ದೆ ಅವ್ರು ಏನೋ ಮಾಡಿಲ್ಲ ಅಂತ ಹೇಳಿ ನಮಗ್ ಮತ್ ಒಳ್ಳೆ ನಮ್ಮ ಮೇಲೆ ಇದು ಹೇಳತ್ತಾರಿ ಸರ್ ಅವರು. ನಮ್ಮಗ ನಮ್ಮ ಹುಡ್ಕ ಮುದುಕಿ ಅವ್ ನಿಂತಲ್ಲ ಇದ್ದೇವ್, 2 ಮಕ್ಕಳದ ಅವನು, ಅವನು ಹೇಳ್ತದ ಅವ ಅವ್ರ ಜೋಡಿ ಕರ್ಕೊಂಡು ಹೋಗ್ಯಾನ, ಅವೇನು ರೊಕ್ಕ ಆಡವನು ಅಲ್ಲ, ಮೇನಾಗ ಹಿಡವನು ಅಲ್ಲ, ದೋಸ್ತರು ಕೂಡ ಹೋಗ್ಯಾನ, ಅವ ಹೊಳ್ಯಾಗ ಅಂಜಲಾಕು ಅಲ್ಲಿಂದ ದೋಸ್ತರು ಎಲ್ಲ ನಾವು ಸಾಯ್ತೀವಲ್ಲ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಯಾರ, ನಮಗೇನು ನಮಗೆ ಯಾರು ಸಹಾಯ ಮಾಡಿಲ್ಲ, ನಮ್ಗೆ ಹಿಂದೆ ಯಾರೂ ಇಲ್ಲ, ಈ ಮಕ್ಕಳಿಗೆ ತಗೊಂಡು ನಮ್ಮ ಗಮ್ಮಕ್ಕಿ ಹೆಣ್ಮಕ್ಳು ತಗೊಂಡು ಏನು ಮಾಡಬೇಕು, ನೀವು ಗೌರ್ಮೆಂಟ್ದವ್ರು ನಮ್ಗೆ ಗೌರ್ಮೆಂಟ್ದಿಂದ ಒಂದು ನೌಕರಿ ಕೊಡ್ಬೇಕು, 50,000 ಮೆಣಸಿಕಾಯಿ ಮಾರ್ಕೋಸ್ ಹೋಗ ಕರೆಯಣ ಸುಮ್ ಹೋಗ್ಯಾನ ಹುಡುಗ ನಮ್ದು ಮೆಣಸಿಕಾಯಿ ವ್ಯಾಪಾರ ಮಾಡವ.
ನಮಸ್ಕಾರ ವೀಕ್ಷಕರೇ, ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದರೆ ಇವರನ್ನು ಸಂಪರ್ಕಿಸಿ. ಪಂಡಿತ್ ಜಿ ವಿ ಭಟ್ಟರ್. ಪ್ರೀತಿಯಲ್ಲಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಲವ್ ಮ್ಯಾರೇಜ್ ಸಮಸ್ಯೆ ಇದೆಯಾ? ನಂಬಿದವರಿಂದ ಮೋಸ ಹೋಗಿದ್ದೀರಾ? ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ? ಗಂಡ ಹೆಂಡತಿ ಜಗಳವೇ? ಜೀವನದಲ್ಲಿ ನೆಮ್ಮದಿ ಇಲ್ಲವೇ? ಹಾಗಾದರೆ ನಮ್ಮ ಗುರುಜಿ ಅವರಿಗೆ ಇಂದೇ ಕರೆ ಮಾಡಿ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಿರಿ. ನಿಮ್ಮ ಒಂದು ಕರೆಯು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು. ತಡ ಮಾಡದೆ ಇಂದೇ ಕರೆ ಮಾಡಿ. ಮೊಬೈಲ್ ಸಂಖ್ಯೆ 8 9 7 1 6 9 9 8 2 6.